ಒನ್ ಮೋರ್ ಇಂಟ್ರೆಸ್ಟಿಂಗ್ ಕ್ವಶನ್ ಸರ್. ಅಪ್ಪು ಸರ್ನ ನೀವು ಫಸ್ಟ್ ಟೈಮ್ ಭೇಟಿಯಾಗಿದ್ದು ಅಥವಾ ಒಂದಷ್ಟು ನೆನಪುಗಳಿದ್ದರೆ ಹಂಚ್ಕೋಬೋದಾ? ಸರ್, ನನ್ನ ಜೀವನದಲ್ಲಿ ನಾನು ಇವತ್ತಿಗೂ ದುಃಖ ಪಡ್ತಿರೋದು ಒಂದೇ, ನಾನು ಅವ್ರನ್ನ ಮೀಟ್ ಆಗಲಿಲ್ಲ ಅಂತಲೇ. ಅವ್ರನ್ನ ಮೀಟ್ ಆಗಬೇಕಿತ್ತು. ಸೊ ಆ ಸಮಯ ಸ್ವಲ್ಪ ಆಗ ಅಪ್ಪು ಸರು ಜೇಮ್ಸ್ ಶೂಟಿಂಗಲ್ಲಿ ಬ್ಯುಸಿ ಇದ್ದರು. ಅದಾದಮೇಲೆ ವಂಶಿ ಅನ್ನೋ ಸಿನಿಮಾ ಅವಾಗ ಮಾಡ್ತಿದ್ರು ಅಪ್ಪು ಸರು, ಆಗಲೂ ಮೀಟ್ ಮಾಡಬೇಕಂತಿತ್ತು. ಹೊಸಪೇಟೆಯಲ್ಲಿ ರಣವಿಕ್ರಮ ಮಾಡಬೇಕಾದವಾಗಲೂ ಮೀಟ್ ಮಾಡಬೇಕಿತ್ತು. ಮೂರು ಚಾನ್ಸು ಮಿಸ್ ಆಯಿತು. ಸೊ ನಾಲ್ಕನೇ ಚಾನ್ಸು ದೇವ್ರು ನಮಗೆ ಸಿಕ್ಕಾಪಟ್ಟೆ, ನಾನು ಸಿಕ್ಕಾಪಟ್ಟೆ ಸರ್. ಇವತ್ತಿಗೂ ದೇವ್ರಿಗೆ ನನ್ನ ಹೆಚ್ಚಾಗಿ ಕೈ ಮುಗಿಯಲ್ಲ. ನಾನು ಇವತ್ತಿಗೂ ಅಷ್ಟೇ, ನನ್ನ ಫೋನ್ ಡಿಪಿಯಿಂದ ಹಿಡಿದು ನನ್ನ ಕಾರ್ ಫೋಟೋ ಅಪ್ಪು ಸರ್ ಫೋಟೋ, ಡಿಪಿ ಅಪ್ಪು ಸರ್ ಫೋಟೋ, ಎದ್ರು ಅಪ್ಪು ಸರ್, ಕೂತರು ಅಪ್ಪು ಸರ್. ನನ್ನ ಸಾಂಗ್ಸ್ ಹಾಡಬೇಕಾದ್ರೂ ಫಸ್ಟ್ ಅವ್ರನ್ನೇ ನೆನೆಸ್ಕೊಳ್ಳೋದು. ಒಂದು ಶೂಟಿಂಗಲ್ಲೂ ಅಷ್ಟೇ, ನಾನು ದೇವ್ರಿಗೆ ಕೈ ಮುಗಿತೀನೋ ಇಲ್ವೋ, ಫೋನ್ ಅಂತೂ ನಾನು ಫಸ್ಟ್ ಆನ್ ಮಾಡಿದ ತಕ್ಷಣ ಅಪ್ಪು ಸರ್ ಆ ಜೇಮ್ಸ್ ವಾಕ್ ಮಾಡ್ಕೊಂಡು ಬರ್ತಿರೋ ಸ್ಟೈಲ್, ಅದು ಇವತ್ತಿಗೂ ಅಷ್ಟೇ. ಅಪ್ಪು ಸರ್ ಬಂದೇ ಬರ್ತಾರೆ ಅಂತ ಆ ಇದ್ರಲ್ಲಿ ಬದುಕ್ತಿದ್ದೀನಿ. ಬಟ್ ಒಂದಲ್ಲ ಒಂದಿನ ನಾನು ಸತ್ತ ಮೇಲೇನು ಹೋಗಿ ಅಪ್ಪು ಸರ್ನ ಮೀಟ್ ಮಾಡೇ ಮಾಡ್ತೀನಿ ಅಂತ ಅಭಿಮಾನ ನಂದು. ಅದನ್ನೇ ಅವರು ಅಭಿಮಾನಿಗಳೇ ನಮ್ಮನೆ ದೇವರು ಅಂತ ಹೇಳಿದ್ದಾರೆ. ಸೊ ಅದನ್ನು ನಾನು ಪ್ರೂವ್ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ನೀವು ನನ್ನ ಜೊತೆ ಕೈ ಜೋಡಿಸಿ. ನಾನು ಯಾವತ್ತೂ ಯಾವುದೇ ಸೆಲೆಬ್ರಿಟಿ ಹೀರೋ ಆ ಇದೆಲ್ಲ ಇಲ್ಲ. ನೀವೆಲ್ಲಿ ಕರೆದಾಗಲೂ ನಾನು ಅಲ್ಲಿ ಬರ್ತೀನಿ. ಪ್ರೋಗ್ರಾಮ್ಸ್ ಇದ್ದರೆ ಹೇಳಿ, ಖಂಡಿತ ನಾನು ಬಂದು ನಿಮ್ಮನ್ನು ಖುಷಿ ಪಡಿಸ್ತೀನಿ. ಯಾಕಂದರೆ ನನಗೂ ಆ ನೋವು ಏನಂತ ಅರ್ಥ ಆಗುತ್ತೆ. ಯಾಕಂದರೆ ಫ್ಯಾನ್ಸ್ ಫೀಲಿಂಗು, ಫ್ಯಾನ್ ಒಬ್ಬ ಫ್ಯಾನ್ ಆಗಿರೋನ್ಗೆ ಅರ್ಥ ಆಗುತ್ತೆ ಅದು. ಕೆಲವರು ನೋಡಿಲ್ಲ, ಸೊ ಅದರಲ್ಲಿ ನಾನು ಒಬ್ಬ. ನಾನು ಅವ್ರನ್ನ ನೋಡಿಲ್ಲ, ಅವ್ರ ಫಿಲಮ್ಸ್ ನೋಡಿ, ಅವ್ರು ಮಾಡಿರೋಂಥ ಒಳ್ಳೊಳ್ಳೆ ಕೆಲಸಗಳನ್ನ ನೋಡಿ ನಾನು ಅದನ್ನು ಆದರ್ಶವಾಗಿ ಫಾಲೋ ಮಾಡ್ಕೊಂಡು ಹೋಗ್ತೀನಿ. ನೀವು ನನ್ನ ಜೊತೆ ಕೈ ಜೋಡಿಸಿ. ಆ್ಯಂಡ್ ದೊಡ್ಡ ಮನೆಯ ಒಂದಷ್ಟು ಸದಸ್ಯರು, ಸಿನಿಮಾದ ಒಂದಷ್ಟು ಸದಸ್ಯರು ನಿಮ್ಮನ್ನು ನೋಡಿದಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಹೇಗಿರುತ್ತೆ ಆ ಒಂದು ಸಂಭ್ರಮಗಳೆಲ್ಲ? ಸರ್, ದೊಡ್ಡ ಮನೆ ಅಂದರೆ ಶಿವಣ್ಣ ನೋಡಿದ್ರು ಸರ್, ಅದು ಒಂದು ಖುಷಿನೇ ಸರ್. ನೋಡ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ತೊಗೊಂಡೆ. ಅಫ್ಕೋರ್ಸ್ ಯಾರು ಹೇಳ್ಕೊಳ್ಳಲ್ಲ ಸರ್, ಆ ನೋವ್ನ ಹೇಳ್ಕೊಳ್ಳಲ್ಲ, ಖುಷಿನ ಹಂಚ್ಕೋತಾರೆ, ನೋವನ್ನ ಯಾರೂ ಹೇಳ್ಕೊಳ್ಳಲ್ಲ. ಸೊ ಹಂಗಾಗಿ ನಿಜವಾಗ್ಲೂ ಹೇಳ್ತೀನಿ, ಅವ್ರಿಗೆ ದೇವರು ತುಂಬ ಶಕ್ತಿ ಕೊಡಲಿ ಸರ್. ಅವ್ರು ಇವತ್ತಿಗೂ ಅವ್ರ ಪೇನ್ ಏನಂತ ನನಗೆ ಗೊತ್ತಾಗುತ್ತೆ. ಅಶ್ವಿನಿ ಮೇಡಮ್ನು ಆಗಿರ್ಬೋದು, ಐ ಮೀನ್ ಶಿವಣ್ಣ ಆಗಿರ್ಬೋದು, ರಾಘಣ್ಣ, ಇಡೀ ಕುಟುಂಬದವ್ರಿಗೆ ನಿಜವಾಗ್ಲೂ ಆ ದೇವರು ಒಳ್ಳೆ ಶಕ್ತಿ ಕೊಡಲಿ. ಅದನ್ನು ಇವತ್ತಿಗೂ ಅಪ್ಪು ಸರ್ ಇಲ್ಲ ಅಂತ ಅವ್ರು ಯಾರೂ ಅಂದ್ಕೊಳ್ಳಿಲ್ಲ. ಆ ಶಕ್ತಿನ ತಡ್ಕೊಳ್ಬೇಕು ಸರ್, ಅದಕ್ಕೆ ನಾನು ಬೆಳ್ಕೋತೀನಿ. ದೇವರು ಅವ್ರಿಗೆ ಒಳ್ಳೆ ಇದು ಕೊಡಬೇಕು ಸರ್. ಆ್ಯಂಡ್ ಫೈನಲಾಗಿ ಕನ್ನಡದ ಕಲಾಭಿಮಾನಿಗಳಿಗೆ ಅಪ್ಪು ಸರ್ ಅವರ ಒಬ್ಬ ಫ್ಯಾನ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕನ್ನಡ ಸಿನಿಮಾಗಳನ್ನ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಬರೀ ನಮ್ಮ ಸಿನಿಮಾ ಅವ್ರ ಸಿನಿಮಾ ಅಂತಲ್ಲ, ಯಾಕಂದರೆ ಕನ್ನಡ ಸಿನಿಮಾ ಮಾಡಿರೋದು ಎಲ್ಲ ಕನ್ನಡಿಗರಿಗೋಸ್ಕರ, ಎಲ್ಲ ಕಲಾಭಿಮಾನಿಗಳಿಗೋಸ್ಕರ. ಇದು ಬರೀ ಆ ಹೀರೋ ಆ ಹೀರೋ ಫ್ಯಾನ್ಸಿಗೆ ಮಾತ್ರ ಸೀಮಿತ, ಈ ಹೀರೋ ಫ್ಯಾನ್ಸಿಗೆ ಮಾತ್ರ ಸೀಮಿತ ಅಂತಲ್ಲ. ಸೊ ಯಾಕಂದರೆ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀರಿ ಅಂತಂದರೆ ಅದು ಅಪ್ಪು ಸರ್ ಯಾವತ್ತೂ ಹೇಳಿಲ್ಲ. ಬಟ್ ಅವ್ರ ಫ್ಯಾನಾಗಿ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾಕಂದರೆ ಫ್ಯಾನ್ಸಿನ ಫ್ಯಾನ್ಸ್ಗೆ ಹೋದರೆ ಅದು ಸ್ವಲ್ಪ ತಿಳ್ಕೊತೀರ ನೀವು. ಬಾಸ್ ಯಾವತ್ತೂ ಆ ನೋನ ಹೇಳ್ಕೊಂಡಿಲ್ಲ, ಮುಂದೆ ಡ್ಯಾನ್ಸ್ ಮಾಡಿದ್ರೆ ಖುಷಿಯಾಗಿ ನಾವೆಲ್ಲ ಇದು ಮಾಡ್ತೀವಿ. ಬಟ್ ಅಫ್ಕೋರ್ಸ್ ಏಳು ಬೀಳು ಸಿನಿಮಾ ಅಂದಮೇಲೆ ಇದ್ದೇ ಇರುತ್ತೆ. ಬಟ್ ಈ ಸಿನಿಮಾದಲ್ಲಿ ನೀವು ನೋಡಿ, ಸಿನಿಮಾ ನೋಡಿ, ಪ್ರತಿಯೊಬ್ಬರೂ ಅಷ್ಟೇ ಬಂದು ಸಿನಿಮಾ ನೋಡಿದ್ರೆ ಅಷ್ಟೇ ಖುಷಿ. ಪ್ರೊಡ್ಯೂಸರಿಂದ ಹಿಡಿದು ಲೈಟ್ ಬಾಯ್ವರೆಗೂ ಪ್ರತಿಯೊಬ್ಬರು ಖುಷಿಯಾಗಿರ್ತಾರೆ. ಯಾಕಂದರೆ ಸಾವಿರಾರು ಕುಟುಂಬಗಳು ಕಲಾಭಿಮಾನಿಗಳನ್ನ ನೆನೆಸ್ಕೊಂಡು ಅವರ ಹಿಂದೆ ನಿಮ್ಮನ್ನೇ ನೋಡಿಕೊಂಡು ಬೆಳೀತಾ ಇರ್ತಾರೆ. ಸೊ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಬಂದು ಎಲ್ಲರೂ ಸಿನಿಮಾ ನೋಡಿ, ಎಲ್ಲರ ಸಿನಿಮಾನೂ ನೋಡಿ. ಥ್ಯಾಂಕ್ ಯು. ಇದಿಷ್ಟು ಕರ್ನಾಟಕದ ಪವರ್ ಸ್ಟಾರ್, ನಮ್ಮ ಹೆಮ್ಮೆಯ ಅಪ್ಪು ಪುನೀತ್ ರಾಜ್ಕುಮಾರ್ ಅವರ ಪಕ್ಕಾ ಫ್ಯಾನ್ ಆನಂದ್ ಆರ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.